ಇನ್ನು 20 ಸಚಿವರ ವಿರುದ್ಧ 30 ಹಿರಿಯ ಶಾಸಕರು ಕೊಟ್ಟಂತಹ ದೂರು. ಎರಡೇ ತಿಂಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕುಸಿತ ಕಂಡಿದೆ. ಸರ್ಕಾರದ ವಿರುದ್ಧ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ವಾಗ್ದಾಳಿ ಇದು. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರು ವರ್ಸಸ್ ಶಾಸಕರು ಎನ್ನುವಂತಹ ಪರಿಸ್ಥಿತಿ ಉದ್ಭವ ಆಗಿದೆ. ಎರಡೇ ತಿಂಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕುಸಿತ ಕಂಡಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ. ಬಿಕೆ ಹರಿಪ್ರಸಾದ್ ಸಿಎಂ ರನ್ನ ಇಳಿಸುವ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಂಗಾಪುರ ಆಪರೇಷನ್ ಅಂತ ಹೇಳ್ತಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನ ಮರೆಮಾಚಲು ಡಿಕೆಶಿ ನಡೆಸಿದಂತಹ ಯತ್ನ. ಡಿಕೆಶಿ ವಿಪಕ್ಷಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದು 2 ತಿಂಗಳಾಯ್ತಷ್ಟೇ, ಸರ್ಕಾರದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ದಾರೆ. ಉಗ್ರಗಾಮಿಗಳು ತರಬೇತಿ ಕೊಡ್ತಿರುವಂತ ಬಹುದೊಡ್ಡ ಆತಂಕಕಾರಿ ವಿಷಯಗಳು ಹೊರಗೆ ಬರ್ತಾ ಇದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟುವಂಥ ಪರಿಸ್ಥಿತಿಗಳಿದೆ. ಸಾಲದ್ದಕ್ಕೆ ಬಿ ಕೆ ಹರಿಪ್ರಸಾದರು ಒಬ್ಬ ಹಿರಿಯ ರಾಜಕಾರಣಿ, ಕಾಂಗ್ರೆಸ್ಸನ್ನು ಕಟ್ಟಿಬೆಳೆಸಿದವರಲ್ಲಿ ಶ್ರಮಪಟ್ಟವರು. ಅಂಥ ಹಿರಿಯರೊಬ್ಬರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ. ಕೆಳಮನೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರುವಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ, ಮೇಲ್ಮನೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರುವಂಥ ಹರಿಪ್ರಸಾದರಿಗೆ ಅವಕಾಶ ಸಿಗಿಲ್ಲ ಅನ್ನುವಂಥ ಆತಂಕದ ನಡುವೆ ಸರ್ಕಾರ ಗೊಂದಲವಾಗಿರುವಂಥ ಪರಿಸ್ಥಿತಿ ಇರುವಾಗ ಇವತ್ತು ಡಿ ಕೆ ಶಿ ಅವರು ಸಿಂಗಾಪುರ್ನಲ್ಲಿ ಆಪರೇಷನ್ ಆಗ್ತದೆ ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾರೆ. ಸರ್ಕಾರದ ವೈಫಲ್ಯವನ್ನು ಮುಚ್ಚಲಿಕ್ಕೆ ಅಥವಾ ಸರ್ಕಾರದ ವೈಫಲ್ಯವನ್ನು ನಿರಾಕರಣೆ ಮಾಡಲಿಕ್ಕೆ ಅಥವಾ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅನ್ನೋದನ್ನು ಮರೆಮಾಚಲಿಕ್ಕೋಸ್ಕರ ಸರ್ಕಾರದ ಕಡೆಯಿಂದ ಇಂಥ ಮಾತುಗಳು ಬರ್ತಾ ಇವೆ ಅಂತ ಅನಿಸುವಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.